ಇಂದ್ರಪ್ರಸ್ಥ ನಗರಿಯ ನಿರ್ಮಾಣವಾಯಿತು. ಆ ಇಂದ್ರಪ್ರಸ್ಥವೆನ್ನುವುದೇ ಈಗ ನಮ್ಮ ಭಾರತ ದೇಶದ ರಾಜಧಾನಿಯಾಗಿರ್ತಕ್ಕಂಥ ನವದೆಹಲಿ. ದೆಹಲಿ ಎನ್ನುವ ಶಬ್ದಕ್ಕೆ ಹೊಸ್ತಿಲು ಅಂತ ಅರ್ಥ. ವಾಯುವ್ಯ ಭಾಗದಿಂದಲೂ ಪಶ್ಚಿಮದಿಂದಲೂ ಭಾರತಕ್ಕೆ ಬರುವ ಶತ್ರುಗಳು ಮಿತ್ರರು ಯಾರು ಬಂದರೂ ನಮ್ಮವರು ಪಶ್ಚಿಮಕ್ಕೆ ಹೋಗಬೇಕಾದರೂ ಅದು ಹೊಸ್ತಿಲಿನಂತೆ ಇರುವುದರಿಂದ ನಾವಿವತ್ತು ಅದಕ್ಕೆ ದೆಹಲಿ, ಅದರಲ್ಲಿ ನವದೆಹಲಿ ಅಂತ ಹೆಸರಿಟ್ಟಿದ್ದಾರೆ. ಅದೇ ಇಂದ್ರಪ್ರಸ್ಥ ಪಾಂಡವರು ಕಟ್ಟಿಕೊಂಡದ್ದು. ಯಾವ ಕೆಟ್ಟಗಳಿಗೆ ಇಲ್ಲಿ ಪಾಂಡವರು ನಿರಾಶ್ರಿತರಾಗಿ ಅಲ್ಲಿ ಬಂದು ಸೇರಿದರೋ ಅಲ್ಲಿಂದ ಇಲ್ಲಿಯವರೆಗೂ ಅದು ನಿರಾಶ್ರಿತರ ಬೀಡಾಗಿಯೇ ನಮ್ಮ ದೇಶ ವಿಭಜಿತವಾದ ಮೇಲೆಯೂ ಇರತಕ್ಕದ್ದು ಒಂದು ದುರದೃಷ್ಟ. ಇದು ಪ್ರಸಂಗ ಅದು. ಇಲ್ಲಿ ಈ ರಾಜಧಾನಿಯಲ್ಲಿ ಸರ್ವಸಂಪದ್ಭರಿತವಾದ ಊರಿನಲ್ಲಿ ಕೋಟೆಯಲ್ಲಿ ಪಾಂಡವರು ದ್ರೌಪದಿ ಸಮೇತವಾಗಿ ಇರುವ ಕೊಂಚವೇ ದಿವಸದಲ್ಲಿ ನಾರದರು ಅಲ್ಲಿಗೆ ಬಂದರು. ಒಂದು ಕಡೆಯಲ್ಲಿ ಕೌರವರು ಪಾಂಡವರಲ್ಲಿ ಭೇದೋಪಾಯ ಮಾಡಿ ಏನಾದರೂ ಒಂದು ಜಗಳ ತೆಗಿಬೇಕು, ಅವರವರೇ ಹೊಡ್ಕೊಂಡು ಸಾಯುವ ಹಾಗೆ ಅಂತ ಮಾಡುವ ಸಮಯಕ್ಕೆ ಸುಳಿವನ್ನು ತಿಳ್ಕೊಂಡ ನಾರದರು ಬಂದು ಧರ್ಮರಾಜನಲ್ಲಿ ಆತಿಥ್ಯವನ್ನು ಸ್ವೀಕಾರ ಮಾಡ್ತಾರೆ. ಉಪಚಾರಗಳೆಲ್ಲ ಆದ ಮೇಲೆ ತಾವೇನು ತ್ರಿಲೋಕ ಸಂಚಾರಿಗಳು ನಮ್ಮಲ್ಲಿ ಬಂದ್ರಿ ಅಂತ ಕೇಳಲಾಗಿ ನಾರದರು ಹೇಳ್ತಾರೆ, ನಿನಗೊಂದು ಕತೆ ಹೇಳಬೇಕು ಧರ್ಮರಾಜ, ನಿಮಗೆ ಈ ದ್ರೌಪದಿಯ ವಿವಾಹವಾದ ಈ ಅನುಭವ ಹೊಸದು. ಐವರು ಪತಿಯರು ಒಬ್ಬಳನ್ನು ಅನುಭವಿಸುವುದು ಇದು ಲೋಕ ಏನಾದ್ರು ಹೇಳಿಕೊಳ್ಳಿ, ನಿಮ್ಮ ನಿಮ್ಮಲ್ಲಿ ಜಗಳಕ್ಕೆ ಕಾರಣ ಆಗಬಹುದು. ಹೆಣ್ಣು ಹೊನ್ನು ಮಣ್ಣು ಇವು ರಾಜ್ಯಗಳು ಏಳುವುದಕ್ಕೂ ರಾಜ್ಯಗಳು ನಾಶವಾಗುವುದಕ್ಕೂ ಕಾರಣವಾಗುತ್ತೆ ಅಂತ ಪರಂಪರೆಯಲ್ಲಿ ಹೇಳ್ತಾರೆ. ದ್ರೌಪದಿ ನಿಮಿತ್ತ ನಿಮ್ಮಲ್ಲಿ ಕಲಹ ಆಗಬಾರದು, ಅದಕ್ಕೊಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳಿ. ಒಡಂಬಡಿಕೆ ಮಾಡಿಕೊಳ್ಳದಿದ್ದರೆ ಏನಾಯಿತು ಅನ್ನುವುದಕ್ಕೆ ಸುಂದ ಮತ್ತು ಉಪಸುಂದ ಎಂಬ ಇಬ್ಬರು ಅಸುರರ ಕಥೆಯನ್ನು ಹೇಳ್ತಾರೆ. ಪೂರ್ವದಲ್ಲಿ ಇವರಿಬ್ಬರು ಬಹಳ ದುಷ್ಟರು, ಬ್ರಹ್ಮದೇವನನ್ನು ಕುರಿತು ತಪಸ್ಸು ಮಾಡಿದರು. ಇವರಲ್ಲಿದ್ದ ಒಂದು ಒಳ್ಳೆಯ ಗುಣ ಏನು ಅಂದರೆ ಅವಳಿ ಮಕ್ಕಳು ಒಬ್ಬನನ್ನು ಬಿಟ್ಟು ಇನ್ನೊಬ್ಬ ಇರ್ತಿರಲಿಲ್ಲ. ಸುಂದ ಮತ್ತು ಉಪಸುಂದ ಒಟ್ಟಿಗೆ ಊಟ ಮಾಡಬೇಕು, ಒಟ್ಟಿಗೆ ಸ್ನಾನ ಮಾಡಬೇಕು, ಒಟ್ಟಿಗೆ ಈಜಬೇಕು, ಒಟ್ಟಿಗೆ ಯುದ್ಧಕ್ಕೆ ಹೋಗಬೇಕು, ಒಟ್ಟಿಗೆ ಮಲಗಬೇಕು. ಯಾರು ಏನು ಮಾಡಿದರೂ ಒಬ್ಬರನ್ನು ಒಬ್ಬರು ಅರೆಗಳಿಗೆಯೂ ಬಿಟ್ಟಾಗಲ್ದೇ ಇರುವಂಥ ಇಂಥ ಒಳ್ಳೆಯ ಸ್ನೇಹಿತರು ಭ್ರಾತೃಗಳು. ಇವರು ಲೋಕವನ್ನೆಲ್ಲ ಗೆಲ್ಲುವುದಕ್ಕೆ ಹೊರಟು ತ್ರೈಲೋಕ್ಯ ಆಕ್ರಮಣವನ್ನು ಮಾಡಿದರು. ಮನುಷ್ಯನಿಗೆ ಧರ್ಮದ ಬುದ್ಧಿ ಇಲ್ಲದಿದ್ದರೆ ಬರೀ ದೈಹಿಕ ಬಲ, ಧನಬಲ, ಅಧಿಕಾರ ಬಲ ಮಾತ್ರ ಸಿಕ್ಕಿಬಿಟ್ರೆ ಇವತ್ತು ಜಗತ್ತಲ್ಲಿ ನೋಡ್ತೇವೆ ಅನೇಕ ಕಡೆಗಳಲ್ಲಿ ಅದೇ ಕಥೆ. ಹಿರಣ್ಯಾಕ್ಷನಂತೆ, ಹಿರಣ್ಯಕಶಿಪನಂತೆ, ರಾವಣನಂತೆ ಬರೀ ತ್ರೈಲೋಕ್ಯ ಆಕ್ರಮಣದಿಂದ ಏನು ಲಾಭ ಆಗೋದಿಲ್ಲ, ಜನಗಳಿಗೆ ಪೀಡೆಯಾಗುತ್ತೆ. ಜನರೆಲ್ಲರೂ ಬ್ರಹ್ಮನನ್ನು ಪ್ರಾರ್ಥನೆ ಮಾಡಿದರು, ದೇವತೆಗಳು ಪ್ರಾರ್ಥನೆ ಮಾಡಿದರು, ಈ ದುಷ್ಟಗೆ ವರ ಕೊಟ್ಟುಬಿಟ್ರಿ, ಅವರು ಸಾಯೋದು ಹೇಗೆ, ಅವರ ಸಾವಿನಲ್ಲಿ ಲೋಕ ಕಲ್ಯಾಣವಿದೆ, ನೀವು ವರ ಕೊಟ್ಟಿದ್ದೀರಿ. ಇವರು ತಪಸ್ಸು ಮಾಡಿದ್ದೇನು ಕೇಳಿಕೊಂಡ್ರು ಬ್ರಹ್ಮನಲ್ಲಿ, ನಮಗೆ ಯಾರಿಂದಲೂ ಮರಣ ಬೇಡ ಅಂತ ಕೇಳಿದರು. ಬ್ರಹ್ಮದೇವ ಹೇಳಿದ, ಇದೆಲ್ಲ ಹಿಂದೆ ಬಹಳ ಜನ ಕೇಳಿದ್ದಾರೆ, ಆಗಿಲ್ಲ, ನನಗೇ ಮರಣ ತಪ್ಪಿಲ್ಲ, ನಿನಗೆ ಮರಣ ತಪ್ಪಿಸ್ಲಿ, ಇದರ ಹೊರತು ಬೇರೆ ರೀತಿಯ ಮರಣ ಬೇಡ ಅಂತ ಏನಾದರೂ ಒಂದು ವಿನಾಯಿತಿ ಒಂದು ಕಂಡೀಷನ್ ಹಾಕಿ ಅಂತ ಕೇಳಿದಾಗಿ ಒಬ್ಬರನ್ನೊಬ್ಬರು ತುಂಬ ಪ್ರೀತಿಸ್ತಾ ಇದ್ದಂತಹ ಸುಂದೋಪ ಸುಂದರು ಧೈರ್ಯದಿಂದ ಹೇಳಿದರು, ಮರಣ ಬಂದರೆ ನಮ್ಮಿಂದಲೇ ನಮಗೆ ಬರಬೇಕು, ಅಣ್ಣನಿಂದ ತಮ್ಮ, ತಮ್ಮನಿಂದ ಅಣ್ಣ ಹೊರತು ಬೇರೆ ಯಾರಿಂದಲೂ ಮರಣ ಬೇಡ ಅಂತ ಕೇಳಿಕೊಂಡಿದ್ದರು. ಅದನ್ನು ಮುಂದಿಟ್ಟು ದೇವತೆಗಳು ಅವರವರಲ್ಲಿ ಕಲಹ ಬರುವಂತೆ ಏನಾದರೂ ಮಾಡಿ ಅಂತ ಕೇಳಲಾಗಿ ಬ್ರಹ್ಮದೇವ ವಿಶ್ವಕರ್ಮನನ್ನು ಕರೆದ, ನೀನೊಂದು ಸುರಸುಂದರಿಯನ್ನು ಸೃಷ್ಟಿ ಮಾಡು. ಅಪ್ಸರೆಯರಲ್ಲಿ ಎಷ್ಟೋ ಜನ, ಸಮುದ್ರ ಮಥನ ಕಾಲದಲ್ಲಿ ಹುಟ್ಟಿದವರು ಅನೇಕ ಜನ, ಪರಮಾತ್ಮನ ತೊಡೆಯಿಂದ ಹುಟ್ಟಿದವಳು ಊರ್ವಶಿ, ಇಲ್ಲಿ ತಿಲೋತ್ತಮೆ ಎಂಬ ಒಬ್ಬ ಅಪ್ಸರೆ ಹುಟ್ಟಿ ಬರ್ತಾಳೆ. ಅದಕ್ಕೆ ತಿಲೋತ್ತಮ ಅಂತ ಯಾವುದಕ್ಕೆ ಹೆಸರು ಅಂದರೆ ಲೋಕದಲ್ಲಿ ಕಾಣತಕ್ಕ ಅನೇಕ ಸುಂದರ ವಸ್ತುಗಳ ಒಂದೊಂದು ಎಳ್ಳಿನಷ್ಟು ಅಂಶವನ್ನು ತೆಗೆದು ತೆಗೆದು ಒಂದು ಕಡೆ ಕೂಡಿಸಿದರೆ ತಿಲಂ ತಿಲಂ ಸಮಾನೀಯ ರತ್ನಾನಾಂ ಯದ್ವಿನಿರ್ಮಿತ ತಿಲೋತ್ತಮೇತಿ ತತ್ತಸ್ಯ ನಾಮಚಕ್ರೆ ಪಿತಾಮಹ. ಲೋಪಾಮುದ್ರೆ ಕಥೆ ಇದ್ದ ಹಾಗೆ, ಅಗಸ್ತ್ಯ ಪತ್ನಿ
ಜಿಂಕೆಯ ಕಣ್ಣು, ಸಿಂಹದಲ್ಲಿ ಸೊಂಟ, ಹೀಗೆ ಅನೇಕ ಆನೆಯಲ್ಲಿ ನಡೆಗೆ ಗತಿ ಮೊದಲಾದವುಗಳನ್ನು ಒಂದೊಂದು ಅಂಶವನ್ನು ಕೂಡಿಸಿ ಕೂಡಿಸಿ ನೋಡುವುದಕ್ಕೆ ತುಂಬ ಚಲುವಾಗಿರ್ತಕ್ಕ ಸುಂದರ ಆಕೃತಿಯನ್ನು, ಒಂದು ಮಾಯೆಯನ್ನು ವಿಶ್ವಕರ್ಮ ನಿರ್ಮಾಣ ಮಾಡಿದ. ಆ ಹೆಣ್ಣಾಕೃತಿಗೆ ತಿಲೋತ್ತಮೆ ಎಂಬುದಾಗಿ ಹೆಸರು. ಏನಪ್ಪಣೆ ಅಂತ ಕೇಳಿದ್ಲು. ಬ್ರಹ್ಮ ಹೇಳಿದ, ಈ ಸುಂದೋಪಸುಂದರಲ್ಲಿ ನೀನು ಜಗಳ ಉಂಟು ಮಾಡಬೇಕು, ನಿನ್ನೆ ನಿಮಿತ್ತ ಅವರು ಸಾಯಬೇಕು. ಒಡನೆ ಅವಳು ಸುಂದೋಪಸುಂದರ ಮಧ್ಯೆ ಕಾಣಿಸಿಕೊಂಡಳು. ಆ ಕ್ಷಣದಲ್ಲಿ ಅಣ್ಣ ತಮ್ಮಂದರಲ್ಲಿ ಪರಸ್ಪರ ಸ್ನೇಹವೆಂಬುದು ಮರೆಯಾಯಿತು. ಒಂದು ಹೆಣ್ಣನ್ನು ಕಂಡ ಕೂಡಲೇ ನನಗೆ ಬೇಕು ತನಗೆ ಬೇಕು ಅಂತ ಇಬ್ಬರು ಅವಳ ಎಡಗೈ ಬಲಗೈಯನ್ನು ಹಿಡಿದುಕೊಂಡು ಜಗ್ಗಾಟ ಮಾಡಲಾಗಿ ಕೊನೆಯಲ್ಲಿ ಎಲ್ಲಿ ತನಕ ಹೋಯಿತು ಅಂದರೆ ಅವರವರಲ್ಲಿ ತುಂಬ ದೀರ್ಘವಾದ ವೈರ ಉಂಟಾಗಿ ಒಬ್ಬ ಇನ್ನೊಬ್ಬರನ್ನು ಕತ್ತಿಯಿಂದ ಕೊಂದು ಪರಸ್ಪರರು ಸತ್ತು ಹೋದರು. ಅಷ್ಟೊಂದು ಪ್ರೇಮವೆಂಬುದು ಒಂದು ಹೆಣ್ಣಿನ ನಿಮಿತ್ತ ಅಳೆದು ಹೋಯಿತು. ಎಷ್ಟೊಂದು ಸಾಮ್ರಾಜ್ಯಗಳು ದುಷ್ಟ ಸ್ತ್ರೀಯರ ಒಂದು ನಿಮಿತ್ತವಾಗಳಿದಿವೆ ಅನ್ನೋದು ನಾವು ಇತಿಹಾಸದಲ್ಲಿಯೂ ಕಾಣ್ತೇವೆ. ಈ ಕಥೆಯಲ್ಲಿ ಪಾಂಡವರಿಗೆ ಏನು ನಿಮಿತ್ತ ಕೊಟ್ಟರು? ಒಂದು ದ್ರೌಪದಿಯ ನಿಮಿತ್ತ. ಅಯ್ಯ ಪಾಂಡವರೇ, ನೀವು ಐವರೂ ಹೀಗೆ ಸಾಯಬಾರದು, ಮತ್ತೇನು ಮಾಡಬೇಕು? ಹಾಗಿದ್ರೆ ಒಂದು ನಿಯಮ ಮಾಡಿಕೊಳ್ಳಿ, ನೀವು ಐವರು ದ್ರೌಪದಿಯನ್ನು ಪತ್ನಿಯನ್ನಾಗಿ ಸ್ವೀಕರಿಸಬೇಕಾದರೆ ವರ್ಷಕ್ಕೊಬ್ಬ ಮಾತ್ರ ಪತ್ನಿ ಸ್ಥಾನದಲ್ಲಿ ಅವಳನ್ನು ಕಾಣಬೇಕು, ಉಳಿದವರು ಆಗ ಅವಳನ್ನು ತಾಯಿ ಅಂತ ಕಾಣಬೇಕು, ಮತ್ತು ಅವಳ ಕನ್ಯಾತ್ವ ಉಳಿಯುತ್ತೆ, ನಿಮ್ಮ ಪಂಚೇಂದ್ರ ಅಂಶಗಳನ್ನು ಅನುಭವಿಸಿ ಅಂಥೇಳಿ ಇದು ಒಂದು ವಿಚಿತ್ರವಾದ ನ್ಯಾಯವನ್ನು ನಾರದರು ಹೇಳಿ ಹೋದರು. ಪಾಂಡವರು ಅದನ್ನು ಅನುಷ್ಠಾನ ಮಾಡುವುದಕ್ಕೆ ಆರಂಭ ಮಾಡಿದರು. ಇದು ಒಂದು ಘಟ್ಟ. ಆದಿಪರ್ವದ ಕೊನೆಗೆ ಬರ್ತಾ ಇದ್ದೇವೆ. ಲೋಕದಲ್ಲಿ ಹೀಗೆ ಒಂದು ಪತ್ನಿಯನ್ನು ಸರದಿಯಂತೆ ಒಂದು ಧರ್ಮದ ನಿಯಮಾನುಸಾರವಾಗಿ ಅನುಭವಿಸಿದ ಪತಿಗಳು ನಾವು ಇತಿಹಾಸದಲ್ಲಿ ಕಾಣುವುದಿಲ್ಲ. ಮೊದಲನೇ ವರ್ಷದಲ್ಲಿ ಧರ್ಮರಾಜ ದ್ರೌಪದಿಯನ್ನು ಪತ್ನಿ ಅಂತ ಸ್ವೀಕಾರ ಮಾಡಿದ. ಭೀಮಾರ್ಜುನ ನಕುಲ ಸಹದೇವರು ಅವಳನ್ನು ತಾಯಿ ಭಾವದಲ್ಲಿ ನೋಡುವುದಕ್ಕೆ ಆರಂಭವಾಯಿತು. ಇದು ಆರಂಭವಾದ ಸ್ವಲ್ಪೇ ದಿವಸದಲ್ಲಿ ಇನ್ನೊಂದು ಅನರ್ಥದಂತೆ ಕಾಣುವ ತಂತ್ರವನ್ನು ಶ್ರೀಕೃಷ್ಣ ಏರ್ಪಡಿಸಿದ. ಯಾಕೆ ಪಾಂಡವರಿಗೆ ಈಗ ತಾನೇ ದ್ರೌಪದಿ ನಿಮಿತ್ತ ದ್ರುಪದನ ಸೈನ್ಯದ ಬಲ ಉಂಟಾಯಿತು. ಆದರೆ ಅಸಹನೆಯಿಂದ ಕೂಡಿರ್ತಕ್ಕ ಕೌರವರು ವಿನಾಶವಾದ ಹೊರತು ಪಾಂಡವರ ಧರ್ಮರಾಜ್ಯಕ್ಕೆ ಭದ್ರತೆ ಇಲ್ಲ ಅಂತ ತಿಳ್ಕೊಂಡು ಇನ್ನಷ್ಟು ಸೇನಾಬಲ ಬರಬೇಕು ಪಾಂಡವರಿಗೆ ಅಂತ ಕೃಷ್ಣ ಒಂದು ತಂತ್ರವನ್ನು ಮಾಡಿದ. ಅವನು ಅಲ್ಲೇ ಇದ್ದ ದ್ವಾರಕೆಯನ್ನು ಬಿಟ್ಟು, ಇದು ನಡೆಯೋ ತನಕ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನು ಅಂದರೆ ಅವನು ಸೂಚನೆ ಮಾಡಿದ ಜಾಗದಲ್ಲಿ ಮಾತ್ರ ಧರ್ಮರಾಜ ತನ್ನ ಪತ್ನಿ ಜೊತೆಯಲ್ಲಿ ರಾತ್ರಿ ಮಲಗಬೇಕು. ಹೇಗೆ ಚಾಣಕ್ಯ ಚಂದ್ರಗುಪ್ತನಿಗೆ ಪಟ್ಟಾಭಿಷೇಕ ಆದ ಮೇಲೆಯೂ ಅವನು ರಾತ್ರಿ ವಿಶ್ರಾಂತಿ ಪಡೆಯುವ ಜಾಗವನ್ನು ತಾನೇ ಗೊತ್ತು ಮಾಡ್ತಿದ್ನೋ, ಹೇಗೆ ಹೆಜ್ಜೆ ಹೆಜ್ಜೆಗೆ ಅಮಾತ್ಯ ರಾಕ್ಷಸ ಅವನ ಕಡೆಯವರು ಕೊಲ್ಲುವುದಕ್ಕೆ ಕಾಯ್ಕೊಂಡು ಕೂತಿದ್ರು ಚಂದ್ರಗುಪ್ತನನ್ನು, ಅಂಥದ್ದೊಂದು ಬರಬಾರದು ಅಂಥೇಳಿ ಕೃಷ್ಣನ ಸಲಹೆಯಂತೆ ಎಲ್ಲಿ ಮಲಗಬೇಕು. ಆವತ್ತು ಕೃಷ್ಣ ಒಂದು ದಿವಸ ಏನು ಮಾಡಿದ, ಪಂಚಪಾಂಡವರು ಒಟ್ಟಿಗೆ ಆಯುಧಗಳನ್ನೇನು ಇಡ್ತಿದ್ರು ಆಯುಧಾಗಾರದಲ್ಲಿ ಧರ್ಮರಾಜ ವಿಶ್ರಮಿಸಬೇಕು ಅಂತ ಹೇಳಿ ಅಪ್ಣೆ ಮಾಡಿಬಿಟ್ಟ. ಇದು ಸೂಚ್ಯದಲ್ಲಿದೆ ಕಥೆ. ಇದು ನಾವು ವಿಶ್ಲೇಷಣೆ ಮಾಡಿ ನೋಡಿದಾಗ ಮಾತ್ರ ತತ್ವ ಅರ್ಥವಾಗುತ್ತೆ. ಆಯುಧಾಗಾರದಲ್ಲಿ ಯಾರು ಮಲಗ್ತಾರೆ ಅಂದರೆ ಅದು ಅಲ್ಲ ಬೆಡ್ರೂಮ್ ಪ್ರಶ್ನೆ ಅಲ್ಲ, ಬೇಕಂತ ಮಾಡಿದ್ದು ಕೃಷ್ಣ. ಅಲ್ಲಿ ಧರ್ಮರಾಜ ಪತ್ನಿ ಜೊತೆಯಲ್ಲಿ ಮಂಚದ ಮೇಲೆ ಕೂತಿದ್ದಾನೆ, ಇನ್ನೇನು ಮಲಗಬೇಕು. ಪಾಂಡವರಲ್ಲಿ ಮಾಡಿಕೊಂಡ ನಿಯಮ ಯಾವುದು? ವರ್ಷಕ್ಕೊಬ್ಬ ಮಾತ್ರ ಪತಿಭಾವದಲ್ಲಿ ನೋಡಬೇಕು, ಅಕಸ್ಮಾತ್ ಯಾವನಾದರೂ ಆ ಪತಿಪತ್ನಿಯರ ಮಧ್ಯದಲ್ಲಿ ಪ್ರವೇಶ ಮಾಡಿ ಒಟ್ಟುಗೂಡಿದ್ದನ್ನು ನೋಡಿದರೆ ಅವನು ಪ್ರಾಯಶ್ಚಿತ್ತ ರೂಪದಲ್ಲಿ 12 ವರ್ಷ ತೀರ್ಥಯಾತ್ರೆ ಮಾಡಿ ಬರಬೇಕು ಅಂತ ಒಂದು ಘೋರವಾದ ವಿಧಿ ಇತ್ತು ಅವ್ರು ಮಾಡಿಕೊಂಡಿದ್ದು ಪಾಂಡವರು ಕಟ್ಟುಪಾಡು. ಅವತ್ತೇನಾಯಿತು, ಅರ್ಧರಾತ್ರಿಯಲ್ಲಿ ಒಬ್ಬ ಬ್ರಾಹ್ಮಣ ಬಂದು ಇಂದ್ರಪ್ರಸ್ಥ ನಗರಿಯ ಬಾಗಿಲಿನಲ್ಲಿ ಅದದೀರ್ಘೇಣ ಕಾಲೇನ ಬ್ರಾಹ್ಮಣಸ್ಯ ವಿಷಾಂ ಪತೆ ಕಸ್ಯ ಚಿತ್ತಸ್ಕರಾಜಕೃಹು ಕೇ ಚಿದ್ಗಾಹ ಅನುಭವಿಸುತ್ತಮ. ಬ್ರಾಹ್ಮಣನ ಕೊಟ್ಟಿಗೆ ಇಲ್ಲಿದ್ದ ಅಪೂರ್ವವಾದ ಗೋವುಗಳನ್ನು ಯಾರೋ ಕೆಲವರು ಕಡ್ರು ಕದ್ದುಬಿಟ್ರು. ಆ ಬ್ರಾಹ್ಮಣ ಏನು ಮಾಡಿದ, ಪೊಲೀಸ್ ಇಲ್ಲ ಸ್ಟೇಷನ್ ಇಲ್ಲ ಕಂಪ್ಲೇಂಟ್ ಕೊಡೋ, ನೇರವಾಗಿ ಅರಮನೆ ಬಾಗಿಲಿಗೆ ಬಂದ, ಜೋರಾಗಿ ಅಬ್ಬರಿಸೋದಕ್ಕೆ ಶುರು ಮಾಡಿದ. ಬಾಗಿಲು ಕಾಯೋರು ಅರ್ಧರಾತ್ರಿಯಲ್ಲಿ ಬಂದು ಬ್ರಾಹ್ಮಣ ಏನಾಯ್ತಯ್ಯ ಅಂತ ಕೇಳಿದರು. ಏನು ನೀವು ಊರಲ್ಲಿ ರಾಜರಿದ್ದಾರೆಯೋ ಸತ್ತಿದ್ದಾರೆಯೋ ಸ್ವಾಮಿ, ಒಬ್ಬ ಬ್ರಾಹ್ಮಣನ ಬಡ ಬ್ರಾಹ್ಮಣನ ಗೋವುಗಳಿಗೆ ರಕ್ಷಣೆ ಇಲ್ಲ ಅಂದ ಮೇಲೆ ಈ ಊರಲ್ಲಿ ಧರ್ಮ ಹೇಗಿದೆ? ಧರ್ಮರಾಜ ಅಂತ ಹೇಳ್ತಾರೆ, ನನ್ನ ಗೋವುಗಳು ಹೋಯ್ತಲ್ಲ ಅಂತ ಅಬ್ರ ಮಾಡ್ತಾ ಮಾಡ್ತಾ ಶಾಪವನ್ನು ಹಾಕ್ತಾನೆ. ಅರಕ್ಷಿತಾರಂ ರಾಜಾನಂ ಬಲಿಷಡ್ಭಾಗ ಹಾರಿಣಂ
तमाहु सर्वलोकस्य समग्रं पापचारिणम् इदन्न इवत्तिगु अन्वय माडि नोडिकोळ्ळि जनरु कप्पगळन्नु कोड्तारे काणिके कोड्तारे ट्याक्स् कोड्तारे इन्कम् ट्याक्स् कोड्तारे कमर्षियल् ट्याक्स् कोड्तारे ಮತ್ತು ನಾನಾ ರೀತಿಯ ಟ್ಯಾಕ್ಸು ಇವತ್ತು ಕರ ಕಾಣಿಕೆ ವಸೂಲು ಮಾಡ್ತಾರೆ ಸರ್ಕಾರದವು. ಅದು ಮಾಡೋದು ಯಾತಕ್ಕೆ ಅಂತ, ಜನಗಳಿಗೆ ರಸ್ತೆ ಮಾಡಬೇಕು, ದೀಪ ಕೊಡಬೇಕು, ಕುಡಿಯೋ ನೀರು ವ್ಯವಸ್ಥೆ ಮಾಡಬೇಕು, ರಕ್ಷಣೆ ಒದಗಿಸಬೇಕು, ವಿದ್ಯಾಭ್ಯಾಸ ಮಾಡಿಸ್ಬೇಕು. ಇದು ಯಾವುದನ್ನೂ ಮಾಡದೆ ಜನಗಳ ಕೈಯಿಂದ ಬರೀ ಕರಾಕರ್ಷಣೆಯನ್ನೇ ಮಾಡಿಕೊಂಡು ಜನಪೀಡೆ ಮಾಡುವ ನರಕಕ್ಕೆ ಹೋಗ್ತಾನೆ. ಅದಕ್ಕೆ ನಾವು ಶಾಪ ಹಾಕ್ತೇವೆ. ಎಲ್ಲಿ ಕರೀರ ಧರ್ಮರಾಜನನ್ನು, ಏನಾಯಿತು ಅಂತ ಕೇಳಲಾಗಿ ಅರಮನೆ ಬಾಗಿಲಿನವ್ರು ನೋಡಿದ್ರು, ಧರ್ಮರಾಜ ಮಲಗಿದ್ದು ನೋಡಿ ಅರ್ಜುನನಿಗೆ ಹೇಳಿದರು, ಭೀಮನಿಗೆ ಹೇಳಿದರು. ಅರ್ಜುನ, ಅಯ್ಯೋ ಏನು ಮಾಡೋದು, ನನ್ನ ಆಯುಧಗಳೆಲ್ಲ ಅಲ್ಲಿವೆ, ಅಲ್ಲಿ ಮಲಗಿದ್ದಾನೆ ಧರ್ಮರಾಜ, ಏನು ಮಾಡೋದು ಅಂತ ತುಂಬ ಹಿಂದೆ ಮುಂದೆ ನೋಡ್ತಾನೆ. ಆಯುಧಾನು ಚೇತ್ರಾಸನ್ನಿ ಪಾಂಡವಾನಾಂ ಮಹಾತ್ಮನಾಂ ಕೃಷ್ಣಯ ಸಹ ತತ್ರಾಸ್ತೆ ಧರ್ಮರಾಜೋ ಯುಧಿಷ್ಠಿರ. ಈಗೇನು ಮಾಡುವುದು, ಬೆಳಗಾಗಲಿ ನೋಡೋಣ ಅಂದರೆ ಬ್ರಾಹ್ಮಣ ಶಾಪ ಹಾಕ್ತಾನೆ, ಊರು ಸುಟ್ಟು ಹೋಗುತ್ತೆ. ಈಗಲೇ ಹೋಗಿ ಆಯುಧ ತಗೊಳ್ಳೋಣ ಅಂದರೆ ತಾವು ಮಾಡಿಕೊಂಡ ಒಡಂಬಡಿಕೆಯನ್ನು ಮೀರಿದಾಗತ್ತೆ. ಏನು ಮಾಡುವುದು ಏನು ಮಾಡುವುದು ಅಂತ ಯೋಚನೆ ಮಾಡಿ ಊರು ಸಾಯುವುದು ಬೇಡ, ನನಗೆ ಘೋರ ಶಿಕ್ಷೆ ಆದರೂ ಪರವಾಗಿಲ್ಲ ಅಂತ ಧರ್ಮರಾಜ ಮಲಗಿದ ಜಾಗದೊಳಗೆ ನುಗ್ಗುಬಿಡ್ತಾನೆ ಅರ್ಜುನ. ಮೇಲಕ್ಕೆದ್ದು ದಿಗ್ಗನೆ ಧರ್ಮರಾಜ, ಇದೇನೋ ಅರ್ಜುನ ಪ್ರತಿಜ್ಞೆ ಮುರಿಯಿತಲ್ಲ, ಪರವಾಗಿಲ್ಲ, ಆದರೂ ಒಂದು ಧರ್ಮ ಸೂಕ್ಷ್ಮ ಇಲ್ಲಿ ಏನು ಅಂದರೆ, ನಮ್ಮ ನಮ್ಮಲ್ಲಿಯೇ ದೊಡ್ಡವನು ಪತ್ನಿಯ ಜೊತೆಯಲ್ಲಿ ಮಲಗಿರುವಾಗ ಚಿಕ್ಕವನು ನೋಡಿದರೆ ತಪ್ಪಲ್ಲ, ತಾಯಿ ತಂದೆಯ ಸಮಾಗಮ ಇದ್ದಂತೆ. ಯಾಕೆ, ಷಷ್ಠಬ್ದಿ ಪೂರ್ತಿಯಲ್ಲಿ ತಂದೆ ತಾಯಿಂದರು ಒಟ್ಟಿಗೆ ಕೂಡಿದ್ದನ್ನು ಮಕ್ಕಳು ನೋಡ್ತಾರೆ, ತಂದೆ ತಾಯಿ ಮದುವೆ ನೋಡಿರೋದಿಲ್ಲ. ಷಷ್ಠಬ್ದಿ ಪೂರ್ತಿಯಲ್ಲಿ ಒಟ್ಟಿಗೆ ನೋಡಿದರೆ ಹೇಗೆ ತಪ್ಪಾಗೋದಿಲ್ವೋ. ಅಥವಾ ಭೀಮರತಿ ಶಾಂತಿ 70ನೇ ವರ್ಷಕ್ಕೆ, ಉಗ್ರಶಾಂತಿ 80ನೇ ವರ್ಷಕ್ಕೆ ಪರಸ್ಪರ ಆಲಂಗಿಸಿಕೊಂಡು ಮಾಲೆ ಪರಸ್ಪರ ಬದಲಾಯಿಸಿಕೊಳ್ಳುವುದನ್ನು ಹೇಗೆ ನೋಡುವುದು ತಪ್ಪಿಲ್ಲವೋ, ತಪ್ಪಿಲ್ಲ ಅಂತ ಧರ್ಮರಾಜ ಹೇಳಿದರು. ಅಲ್ಲಿ ಶ್ರೀಕೃಷ್ಣ ಬಂದ, ಇಲ್ಲ ಇಲ್ಲ ಇದು ತಪ್ಪೇ ಮಾಡಿದ್ದು, ಆ ತಪ್ಪಿಗೆ ಶಿಕ್ಷೆ ಆಗಬೇಕು. ವನೇ ದ್ವಾದಶ ವರ್ಷಾಣಿ ವಾಸಾಯ ಅನುಜಗಾಮಃ, ಸ್ಪಷ್ಟವಾಗಿ ಹೇಳಿಬಿಟ್ಟ ಗುರು ಕೃಷ್ಣನೇ. ಯುಧಿಷ್ಠಿರೋ ಗುಡಾಕೇಶಂ ಭ್ರಾತ ಭ್ರಾತರಮಚ್ಯುತಂ, ಅರ್ಧರಾತ್ರಿಯಲ್ಲಿ ಅವರು ಮಲಗಿದ ಜಾಗದಲ್ಲಿ ಕೃಷ್ಣನಿಗೆ ಏನು ಕೆಲಸ ಅಂತ ಯೋಚನೆ ಮಾಡಿ. ಕೃಷ್ಣ ತಂತ್ರ ಅನ್ನೋದು ಗೊತ್ತಾಗುತ್ತೆ ಸ್ಪಷ್ಟವಾಗಿ. ಅವನಷ್ಟು ಹೋಗಲಿ ಬಿಡು, 12 ವರ್ಷ. ಅಂದರೆ ಯಾವ ಅರ್ಜುನನನ್ನು ಮೋಹಿಸಿ, ಯಾವ ಅರ್ಜುನನೇ ಮತ್ಸ್ಯಯಂತ್ರವನ್ನು ಭೇದಿಸಿ ದ್ರೌಪದಿಯನ್ನು ಕೈ ಹಿಡಿದಿದ್ದನೋ, ದ್ರೌಪದಿ ಯಾವ ಅರ್ಜುನನಲ್ಲಿ ವಿಶೇಷವಾಗಿ ಪ್ರೀತಿ ತೋರಿಸಿದ್ದಳೋ, ಆ ಅರ್ಜುನನನ್ನು 12 ವರ್ಷ ಕಾಲ ಮದುವೆಯಾದ ಸ್ವಲ್ಪದರಲ್ಲಿಯೇ ದ್ರೌಪದಿ ದೇವಿ ಅಗಲಿಬೇಕಾಗಿ ಬಂದದ್ದು ಒಂದು ಘೋರವಾದಂತಹ ಜೀವನ ದುರಂತ. ಅದಕ್ಕೋಸ್ಕರ ಇವನು ಯಾತ್ರೆ 12 ವರ್ಷ ತೀರ್ಥಯಾತ್ರೆ ಅಂತ ಹೊರಟ. ಒಂದು ಸಣ್ಣ ತಪ್ಪು ರಾಜಕಾರಣದಲ್ಲಿ ಇದು ಶಕುನಿಗೆ ಗೊತ್ತೇ ಆಗೋದಿಲ್ಲ. ಈಗ ತಾನೇ ಮದುವೆ ಆಯಿತು, ಅವನು ಯಾತಕ್ಕೆ ಹೊರಟ, ಏನೋ ತೀರ್ಥಯಾತ್ರೆ ಇಷ್ಟೇ ಮುರುಳಾದರು. ಆದರೆ ಇಲ್ಲಿ ಒಳಗೆ ನಡೆದದ್ದೇ ಬೇರೆ ತಂತ್ರ. ಶ್ರೀಕೃಷ್ಣ ಅರ್ಜುನನಿಗೆ ರಹಸ್ಯದಲ್ಲಿ ಹೇಳಿದ್ದ, ಇದನ್ನು ಸ್ಪಷ್ಟವಾಗಿ ಬರೆದಿಲ್ಲ ಭಾರತದಲ್ಲಿ, ನಾವು ಊಹೆ ಮಾಡಿಕೊಳ್ಳಬೇಕು. ನೀನು ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಲ್ಲಿ ಹೋಗಿ ಹೊಸ ಹೊಸ ಪತ್ನಿಯರನ್ನು ಮಾಡಿಕೊಳ್ಳುವ ಮೂಲಕ ನಾಗರಿಕರು ಅನಾಗರಿಕರು ಟ್ರೈಬಲ್ಸೋ ಯಾವ್ಯಾವ ಜನಾಂಗಗಳಿವೆಯೋ ಅವುಗಳೆಲ್ಲರ ಸೇನಾ ಶಕ್ತಿಯನ್ನು ವಿವಾಹದ ಮೂಲಕವಾಗಿ ನೀನು ನಿನಗೆ ನಿನ್ನ ಅಣ್ಣ ತಮ್ಮಂದರಿಗೆ ತಂದುಕೊಳ್ಳಬೇಕು, ಹೊರಡು ಅಂತ ಹೇಳಿದ್ರಿಂದ ಅರ್ಜುನ ತೀರ್ಥಯಾತ್ರೆಯ ನೆಪದಲ್ಲಿ ಹೊರಟ, ಶತ್ರುಗಳಿಗೆ ಗೊತ್ತಾಗದೇ ಇರಲಿ ಅಂತ. ಆದರೆ ಹೋಗಿದ್ದೆಲ್ಲ ವಿವಾಹಕ್ಕೋಸ್ಕರ, ಹೋಗಿದ್ದೆಲ್ಲ ತನ್ನ ಸೈನ್ಯ ಜಮಾವಣೆಗೋಸ್ಕರವಾಗಿ. ಅವನು ಮೊದಲು ಹೊರಟಿದ್ದಲ್ಲಿ ಹರಿದ್ವಾರಕ್ಕೆ, ಅದಕ್ಕೆ ಗಂಗಾ ದ್ವಾರ ಅಂತ ಹೇಳ್ತಿದ್ರು. ಆಗಿನ ಕಾಲದಲ್ಲಿ ಅಲ್ಲಿ ಎರಡೂ ದಡದಲ್ಲಿ, ಗಂಗೆಯ ದಡದಲ್ಲಿ ವಾಸ ಮಾಡ್ತಿದ್ದವರೆಲ್ಲ ನಾಗಾಜನರು. ಅದು ಉಲೂಪಿಯ ತಂದೆ ಇದ್ದಂಥ ಜಾಗ ಅದು. ಅವಳು ನಾಗಕನ್ಯೆ, ಅವಳ ಪದ್ಧತಿಯ ನದಿ ಕಾಯ್ತಾ ಇದ್ದವಳು. ಅರ್ಜುನನನ್ನು ನೀರೊಳಗೆ ಅಪಹಾರ ಮಾಡಿಕೊಂಡು ತನ್ನ ಲೋಕಕ್ಕೆ ಕರ್ಕೊಂಡು ಹೋಗಿಬಿಡ್ತಾಳೆ, ಕಿಡ್ನ್ಯಾಪ್ ಮಾಡಿಬಿಡ್ತಾಳೆ. ಅವಳ ತಂದೆ ಅವಳನ್ನು ನೋಡಿ ಸಂತೋಷಪಟ್ಟು, ನೀ ಅರ್ಜುನಲ್ಲವೇ ಅಂಥೇಳಿ ಉಲೂಪಿಯನ್ನು ಕೊಟ್ಟು ವಿವಾಹವನ್ನು ಮಾಡ್ತಾನೆ. ಇಲ್ಲಿ ನೋಡಿ, ಇದೆಲ್ಲ ಅಲ್ಲಿಂದ ಮಣಿಪುರದ ತನಕ, ಎಲ್ಲಿ ಗಂಗಾದ್ವಾರ ದೆಹಲಿ ಸಮೀಪದಿಂದ ಹಿಡಿದು ಇವತ್ತು ನಾಗಾಲ್ಯಾಂಡ್ ಮಣಿಪುರ್ ಏನು ಹೇಳ್ತಿರಲ್ಲ ಇಲ್ಲಿ ತನಕ ಬರೀ ನಾಗಾಜನಗಳೇ ಇದ್ದರು. ಅವರಿಗೂ ಹಸ್ತಿನಾವತಿ ಕೌರವರಿಗೂ ಆಗ್ತಿರಲಿಲ್ಲ. ಶತ್ರುವಿನ ಶತ್ರು ನಮ್ಮ ಮಿತ್ರ ಎಂಬ ನೀತಿಯ ಶುಕ್ರ ನೀತಿಯನ್ನು ಅನುಸಾರ ಮಾಡಿ
ಅವರೆಲ್ಲರೂ ಕೃಷ್ಣನಿಗೆ ಸಹಾಯಕ್ಕೆ ನಿಂತು ಅರ್ಜುನನಿಗೆ ಸಹಾಯಕ್ಕೆ ನಿಂತ್ಕೊಂಡ್ಬರ್ತಾರೆ. ಈ ಕೆಲಸವನ್ನು ಭೀಮನೋ ಯುಧಿಷ್ಠಿರನೋ ಮಾಡುವ ಹಾಗಿರಲಿಲ್ಲವಾದ್ದರಿಂದ ಇದು ಅರ್ಜುನನಿಗೆ ಒಂದು ರೀತಿಯಲ್ಲಿ ಹೊರಗಡೆ ಶಿಕ್ಷೆ ಅಂತ ವಿಧಿಸಲ್ಪಟ್ಟಿತು. ಶಕುನಿ ಗುಟ್ಟನ್ನು ಭೇದಿಸುವುದಕ್ಕಾಗಲಿಲ್ಲ. ಅಲ್ಲೊಂದು ಸ್ವಲ್ಪ ದಿವಸ ಇದ್ದ, ಒಂದು ವರ್ಷ ಅಲ್ಲೇ ಇದ್ದ ಅರ್ಜುನ. ಉಲೂಪಿಯಲ್ಲಿ ಗರ್ಭವನ್ನಿಟ್ಟು ಅವಳಲ್ಲಿ ಇರಾವಂತನೆಂಬ ಮಹಾಶೂರನಾದ ಪುತ್ರನನ್ನು ಪಡೆದು ಅಲ್ಲಿಂದ ಮುಂದಕ್ಕೆ ಹೊರಡ್ತಾನೆ. ಉಲೂಪಿ ಹೇಳ್ತಾಳೆ, ನನಗೇನು ಮಗನನ್ನು ಕೊಟ್ಟಿದ್ದೀಯೇ, ಇವನು ನನ್ನ ತಂದೆಗೂ ಮಗ ಇದ್ದಂತೆ, ಪುತ್ರಭಾವದಲ್ಲಿ ಸ್ವೀಕಾರ ಮಾಡಿದ್ದೇವೆ, ನಮ್ಮ ವಂಶದ ಪದ್ಧತಿ ಸ್ವಾಮಿ, ನಾನು ನೆನೆಸಿಕೊಂಡಾಗ ನೀವು ಬರಬೇಕು. ಆಗ ಅರ್ಜುನ ಮಗನನ್ನು ನೋಡಿ ಹೇಳಿದ, ನಾನು ನೆನೆಸಿಕೊಂಡಾಗ ನೀನು ಬರಬೇಕು ಎಂಬುದಾಗಿ ಈ ಇರಾವಂತ ಮುಂದೆ ಮಹಾಭಾರತದ 18 ದಿವಸ ಯುದ್ಧದಲ್ಲಿ ಮೊದಲನೇ ದಿವಸ ಯುದ್ಧದಲ್ಲಿಯೇ ಭೀಷ್ಮನಿಗೆ ಒಂದು ಚಳ್ಳೆ ಹಣ್ಣು ತಿನ್ನಿಸ್ತಾನೆ. ನೋಡಬೇಕು ಇರಾವಂತ, ಇರಾವಂತ ಇವನ ಕುಲದ ನಾಗಾಜನರಿಗೆಲ್ಲ ಐರಾವತ ಅಂತ ಹೇಳ್ತಿದ್ರು. ಅವರು ಆಮೇಲೆ ಬರ್ಮಾ ದೇಶಕ್ಕೆ ನಿರ್ವಾಸಿತರಾಗಿ ಹೋದರು. ಇರಾವತಿ ಅಂತ ನದಿ ಉಂಟಾಯಿತು. ಐರಾವತ ಎಂಬ ಜಾತಿಯ ಆನೆಗಳು ಅಲ್ಲಿ ಉಂಟಾದವು. ಇದರ ಹಿಂದೆ ನಾವು ತುಂಬ ದೀರ್ಘವಾಗಿ ವಿವೇಚನೆ ಮಾಡಿ ನೋಡಿದರೆ ಇವತ್ತೇನು ಮ್ಯಾನ್ಮಾರ್ ಅಂತ ಹೇಳ್ತೀರಿ, ಬ್ರಹ್ಮದೇಶ ಅಂತ ಮುಂಚೆ ಹೆಸರಿತ್ತು, ಅವೆಲ್ಲ ಭಾರತದ ಭಾಗಗಳು, ಅದಕ್ಕೆ ಇಂದ್ರಲೋಕ ಅಂತ ಹೇಳ್ತಿದ್ರು. ಹೀಗೆ ನಾಗಾಜನರ ಬೆಂಬಲವನ್ನು ಪಡೆದು ಉಲೂಪಿಗೆ ಮಗನನ್ನು ಕೊಟ್ಟು ಹರಿದ್ವಾರದಲ್ಲಿ ಮುಂದಕ್ಕೆ ಇವತ್ತು ನೇಪಾಳ ಯು ಪಿ ಬಾರ್ಡರ್ ಅಂತೇನು ಹೇಳ್ತೀವಿ ಆ ಜಾಗದಲ್ಲೆಲ್ಲ ಸುತ್ತಾಡಿಕೊಂಡು ಅರ್ಜುನ ಉಲೂಪಿ ಕೊಟ್ಟ ಮಾರ್ಗದರ್ಶನದಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಆತಿಥ್ಯ ಸ್ವೀಕಾರ ಮಾಡ್ತಾ ಕೌರವರಿಗೆ ಪತ್ತೆ ಆಗದೇ ಇರುವಂತೆ ಮಣಲೂರು ಅಥವಾ ಮಣಿಪುರ, ಮಣಿಪುರ ಅಂತಲೇ ಒಂದು ಪ್ರಾಂತ ಇದೆ ಇವತ್ತು, ತ್ರಿಪುರ ಅಂತ ಒಂದು ಪ್ರಾಂತ ಇದೆ, ಅಲ್ಲಿರೋರೆಲ್ಲ ನಾಗಾಜನಗಳು ನಮ್ಮ ಜೊತೆಯಲ್ಲಿ ಭಾರತ ದೇಶದಲ್ಲಿ ಬರೆಯದೆ ಪ್ರತ್ಯೇಕತಾವಾದ ಮಾಡ್ತಾ ಇದ್ದಾರೆ ಅಂತ ಏನು ಕೇಳ್ತೇವೆ. ಇದು ಮಹಾಭಾರತ ಕಾಲದಿಂದ ನಡ್ಕೊಂಡ್ಬಂದ ನಾಗಾ ಸಂಪ್ರದಾಯ, ನಾವನ್ನು ಉಪೇಕ್ಷೆ ಮಾಡತಕ್ಕದ್ದಲ್ಲ. ಮಣಿಪುರದಲ್ಲಿ ಚಿತ್ರಾಂಗದೆ, ಅವಳು ಸುಂದರಿಯ, ಅವಳು ನಾಗ, ಅವಳ ತಂದೆ ಚಿತ್ರವಾಹನ ಎಂಬುವನು ಮಗಳನ್ನು ಕೊಟ್ಟು ಮದುವೆ ಮಾಡ್ತಾನೆ. ಅಲ್ಲಿ ಮತ್ತೆ ಅವಳಿಗೆ ಗರ್ಭವನ್ನುಂಟು ಮಾಡಿ ಬಬ್ರುವಾಹನ ಎಂಬುವ ಮಗನನ್ನು ಹಡೆದು ಅರ್ಜುನ ಅಲ್ಲಿಂದ ಬೀಳ್ಕೊಂಡು ಪುರಿ ಜಗನ್ನಾಥ ಮಾರ್ಗವಾಗಿ, ಒರಿಸ್ಸಾ ತಿರುಪತಿ ಕ್ಷೇತ್ರ ಮಾರ್ಗವಾಗಿ, ಅಹೋಬಿಲ ಬೆಟ್ಟದ ಕ್ಷೇತ್ರ ಮಾರ್ಗವಾಗಿ ನೋಡುವುದಕ್ಕಲ್ಲಲ್ಲೇ ಸ್ವಲ್ಪ ಸ್ವಲ್ಪ ತೀರ್ಥಯಾತ್ರೆಯನ್ನು ಮಾಡಿಕೊಂಡು ದಕ್ಷಿಣ ಭಾರತಕ್ಕೆ ಬರ್ತಾನೆ. ದಕ್ಷಿಣ ಭಾರತದಲ್ಲಿ ಚೋಳರಿಗಿಂತ ಪಾಂಡ್ಯ ದೇಶದವರು ಅವನು ತುಂಬ ಆಧರಿಸ್ತಾರೆ. ಅದಕ್ಕಾಗಿಯೇ ಪಾಂಡ್ಯರು ಮುಂದೆ ನಡೆಯುವ ಮಹಾಭಾರತ ಯುದ್ಧದಲ್ಲಿ ಪಾಂಡವರ ಕಡೆ ನಿಂತುಕೊಂಡರು. ಪಾಂಡವೇಯರು ಅದು ಹೋಗಿ ಪಾಂಡೇಯ ಪಾಂಡೇಯ ಪಾಂಡೆ, ಉತ್ತರ ಭಾರತದಲ್ಲಿ ಈ ಪಾಂಡೆಯರೆಲ್ಲ ಸೇರಿ ತಮಗೆ ಹೆಸರು ಹೇಗೆ ಬಂತು ಅನ್ನೋದು ಒಂದು ಸಮ್ಮೇಳನ ನಡೆಸಿದ್ರು ನಾವು ಪತ್ರಿಕೆಯಲ್ಲಿ ನೋಡಿದ್ದೆವು. ಅಲ್ಲಿಂದ ದಕ್ಷಿಣದ ತುದಿಗೆ ಹೋಗ್ತಾನೆ ಅರ್ಜುನ. ದಕ್ಷಿಣ ತುದಿಯಲ್ಲಿ ಅಗಸ್ತ್ಯ ತೀರ್ಥ, ಅಗಸ್ತ್ಯರು ಕೊನೆಯಲ್ಲಿ ತಪಸ್ಸು ಮಾಡಿ ನಿಂತುಕೊಂಡಂತಹ ಜಾಗ. ಅಲ್ಲಿ 5 ಸರೋವರಗಳಿದ್ದವು. ಆ ಸರೋವರದಲ್ಲಿ 5 ಅಪ್ಸರೆಯರು ಮೊಸಳೆಯರಾಗಿ ಮುನಿಗಳನ್ನು ತಿರಸ್ಕಾರ ಮಾಡಿದ್ರಿಂದ ಅವರು ಶಾಪಗ್ರಸ್ತರಾಗಿದ್ದರು. ಒಂದು ಮೊಸಳೆ ಬಂದು ಹಿಡ್ಕೊಳ್ಳುತ್ತೆ ಅರ್ಜುನನ ಕಾಲನ್ನು. ಅರ್ಜುನ ಮುಟ್ಟಿದ ಕೂಡಲೇ ಅದು ಸ್ತ್ರೀ ರೂಪವನ್ನು ತಾಳುತ್ತೆ. ಅವಳ ಹೆಸರು ವರ್ಗ ಎಂಬುದಾಗಿ ಆ ತನ್ನ ಕಥೆಯನ್ನೆಲ್ಲ ಹೇಳ್ತಾಳೆ. ಉಪಕಥೆಗಳು ಬರುತ್ತೆ. ಅರ್ಜುನಗಳು ಹೇಳ್ತಾಳೆ, ಇಲ್ಲಿ ಪಕ್ಕದಲ್ಲಿ ಇನ್ನೂ 4 ತೀರ್ಥ ಇದೆ, ನನ್ನ ಸ್ನೇಹಿತೆಯರು ನಾವೆಲ್ಲ ಶಾಪಗ್ರಸ್ತರು, ನೀರನ್ನು ಮುಟ್ಟು ಅವರಿಗೆಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಲಾಗಿ ವರ್ಗ, ಸೌರಭೇಯಿ, ಸಮೀಚಿ, ಬುದ್ಬುಧ, ಲತಾ ಎಂಬ 5 ಅಪ್ಸರೆಯರು ಮನುಷ್ಯ ರೂಪದಲ್ಲಿ ಪ್ರತ್ಯಕ್ಷರಾಗಿ ಅರ್ಜುನ ನಮಸ್ಕಾರ ಮಾಡಿ ಹೋಗ್ತಾರೆ. ಇವತ್ತು ಆ ಸರೋವರಗಳನ್ನು ನೋಡಬಹುದು ದಕ್ಷಿಣ ಭಾರತದಲ್ಲಿ. ಇದಕ್ಕೆ ನಾವು ನಾರೀ ತೀರ್ಥ ಎಂಬುದಾಗಿ ಕರೀತೇವೆ. ಅಲ್ಲಿಂದ ಆಚೆಗೆ ಕನ್ಯಾಕುಮಾರಿ ಬಳಿಯಲ್ಲಿ ಅಗಸ್ತ್ಯರೇ ವಾಸ ಮಾಡ್ತಾ ಇದ್ದಂತಹ ಒಂದು ಬೆಟ್ಟ ಪರ್ವತ ಪ್ರದೇಶದಲ್ಲಿ ಅಗಸ್ತ್ಯರನ್ನು ಕಂಡು ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಸ್ವೀಕಾರ ಮಾಡಿಕೊಂಡು ವಾಪಸ್ಸು ಬರ್ತಾನೆ. ಬರ್ತಾ ಅಗಸ್ತ್ಯ, ಸೌಭದ್ರ, ಪೌಲೋಮ, ಕಾರಂಧಮ, ಭಾರದ್ವಾಜ ಈ ತೀರ್ಥಗಳೆಲ್ಲ ಪ್ರದಕ್ಷಿಣೆ ಮಾಡಿಕೊಂಡು ಒಂದೊಂದರಲ್ಲಿ ಸ್ನಾನ ಮಾಡಿದರೆ ಏನೇನು ಫಲ ಬರ್ತದೆ ತುಂಬ ದೀರ್ಘವಾಗಿ ಇಲ್ಲಿ ವಿವರಿಸಿದ್ದಾರೆ. ಇಷ್ಟೊತ್ತಿಗೆ ಸುಮಾರು 7-8 ವರ್ಷ ಆಗಿ ಹೋಯಿತು ಅರ್ಜುನ ತೀರ್ಥಯಾತ್ರೆ. ಅದನ್ನು ಮಾಡಿಕೊಂಡು ಪಶ್ಚಿಮದಲ್ಲಿ ತುಂಬ ಪ್ರಸಿದ್ಧವಾದ ನಮ್ಮ ಕರ್ನಾಟಕದ ಕ್ಷೇತ್ರ ಗೋಕರ್ಣ ಕ್ಷೇತ್ರಕ್ಕೆ ಬರ್ತಾನೆ ಅರ್ಜುನ. ಈ ಗೋಕರ್ಣ ಕ್ಷೇತ್ರ ಮಹಾತ್ಮ್ಯ ಅಂತ ಹೊಂದಿದೆ. ಪರಶುರಾಮರು
श्रीरामचन्द्रस्वामि बलरामकृष्णरु ईग अर्जुननु एल्लरू अल्लि बन्दिद्रु अन्नुव ऐतिह्य इवत्तु नोडिद्रे ओंदु सण्ण हळ्ळि अदु नम्म देशदल्लि ईग द्वारकेय ओंदु सण्ण हळ्ळि बरि ओंदु 25,000 जन प्रजे इरुवुदु ना हळे बीडु होय्सळर राजधानि आगितु नम्बोदिल्ल अन्त दिव्य क्षेत्रगळ इतिहासवन्नेल्ल कोडुत्ते महाभारत नमगे आ गोकर्णक्के बन्दु अल्लिन ब्राह्मणरल्लि आतिथ्यवन्नु स्वीकार माडि तपो वेषदल्लि तपस्वियागिद्दवनु कृषक ऐनगिद्द अर्जुन अल्लिन्द मुंदक्के प्रभास क्षेत्रक्के बर्ताने सौराष्ट्र प्रांत आनर्त देश ई प्रभासवेंबुदु काशी क्षेत्रदंते गयेयंते पितृपिंड प्रदान माडुवुदक्के प्रसिद्धवाद क्षेत्र प्रभास क्षेत्र इवत्तु नावु अदक्के सोमनाथ क्षेत्र अंत हेळ्तेवे प्रभास पाटण अंत हेळ्तारे अदक्के इन्नू बेरे बेरे हेसरुगळुंटु स्वामी कृष्ण तन्न अवतारवन्नु समाप्ति माडिद्दु प्रभास क्षेत्रदल्लिये पिंडारक क्षेत्र अंत ओंदु हेळ्तारे पक्कदल्ल ओंदु हळ्ळि इदे प्रभास क्षेत्र यात्रे माडदे इद्रे ओब्ब मनुष्य जन्म व्यर्थ अंत हेळ्तारे अष्टु प्रसिद्धवाद क्षेत्र अल्लि अर्जुन बंद कूडले द्वारकेयिंद रहस्यदल्लि श्रीकृष्ण बंदु अवनन्नु भेटि आग्ताने ई भेटि विषय धर्मराजनिगे गोत्तित्तु अंत हेळ्तारे एनिंतु अंत अद्भुतवाद भेटि अंद्रे श्रीकृष्णनिगे अर्जुन तीर्थयात्रे होरट दिवसदिंद इन्नेनु 12ने वर्ष मुगीता बंतु प्रवासक्के बंद अन्नो तनक याव्याव क्षणदल्लि याव्याव ऊरल्लि एल्लेल्लिद्दाने अन्नुवुदु गूढचारर मूलक माहिति इरुत्तित्तु ईग अर्जुन साकष्टु सेनाबलवन्नु तन्न विवाहद मूलकवागि संपादने माडिकोंडिद्द ईग अवनिगिन्नु बेकागिद्दु यादवर बलवोंदु यादवर सेने अवनु सिक्कबेकागित्तु कृष्ण मत्तु बलरामर रक्षणे अदकोस्करवागि रहस्यदल्लि बंदु अर्जुनन्नु भेटियागि प्रभासदल्लि अय्य नन्न तंगि सुभद्रे अंत ओळिद्दाळे तुंबा चेन्नागिद्दाळे नोडुवुदक्के हुडुगि नीनु केळिरबेकु अवळ बगेगे नन्न अण्ण बलराम हसुगूसिनंते मुग्ध मनस्क कपट गोत्तिल्लदे इद्दवनु नानु शमंतकमणियन्न कद्दे अंत ओंदु इल्लदे दापादने नन्न मेले बंदाग नन्न अण्णनु मुनिसिकोंडु कोपदिंद नन्नन्नु बिट्टु मिथिलापुरिगे होगिबिट्ट आ संदर्भदल्लि शकुनि इदे समय अंत तिळिदु दुर्योधननन्न नन्न अण्णन हत्र बलरामन हत्र कळिसि गदाविद्येयन्नु कलितुकोंड अल्लिंद नोडु नन्न अण्णनिगे दुर्योधन मेले पक्षपात बेळेयितु ईग नम्म तंगियन्न दुर्योधनगे कोट्टु मदुवे माडबेकु अंत हठ माड्ता कूतिद्दाने अदागबारदु अर्जुन नी मनस्सु माडिद्रे ओप्पिद्रे नन्न तंगिये नीनु कोडुवुदक्के एर्पाडु माडुत्तेने अदर ओंदु निबंधने निबंधने एनु अंद्रे नीनु नन्न तंगियन्न हारिसिकोंडु होगबेकु आमेले मदुवेयन्नु सक्रमदल्लि माडोण इदु बलराम नेरवागि ताने ओप्पलार मदुवे आदमेले समाधान माडिकोळ्ळुत्ताने ई गुट्ट नम्म तंदे तायिगे तिळिसिद्देने निम्म अण्ण धर्मराजनिगू गोत्तु ಆದರೆ ನಿಬಂಧನೆ ಏನು ಅಂದ್ರೆ ನೀ ಸನ್ಯಾಸಿ ವೇಷದಲ್ಲಿ ಬರಬೇಕು ಮೂಲ ಭಾರತದಲ್ಲಿ ಅರ್ಜುನ ಸನ್ಯಾಸಿಯಾದ ರೀತಿಯ ಕಥೆಯನ್ನು ಹೇಳಿಲ್ಲ ಇದನ್ನು ಶ್ರೀಮದ್ ಭಾಗವತದಲ್ಲಿ ಹೇಳಿದ್ದಾರೆ ಇಲ್ಲಿ ಹೇಳಿಲ್ಲವಾದರೂ ಅಲ್ಲಿ ಹೇಳಿದ್ದಾರಾದ್ದರಿಂದ ಕಥೆಗೆ ಬಾಧಕವಿಲ್ಲ ಅರ್ಜುನ ಒಡನೆಯೇ ಸನ್ಯಾಸಿ ವೇಷವನ್ನು ತ್ರಿದಂಡಿ ಸನ್ಯಾಸಿ ವೇಷವನ್ನು ಧರಿಸಿದ್ದಾನೆ ಈ ಕಡೆಯಲ್ಲಿ ಇವನು ಅರ್ಜುನ ಅಂತ ಗೊತ್ತಿಲ್ಲದೆ ಊರಲ್ಲಿ ಯಾರೋ ಸನ್ಯಾಸಿಗಳು ಬಂದಿದ್ದಾರೆ ಊರು ಬಾಗಿಲಲ್ಲಿ ಕೂತಿದ್ದಾರೆ ಸ್ವಾಗತ ಮಾಡಬೇಕು ಅಂತ ಆತಿಥ್ಯಕ್ಕೆ ಬಲರಾಮ ಮುಂದಾಗ್ತಾನೆ ಮಹಾತಪಸ್ವಿಗಳಂತೆ ವರಪ್ರಸಾದಿಗಳಂತೆ ಕಟ್ಟುನಿಟ್ಟು ಸನ್ಯಾಸ ಆಚರಣೆ ಮಾಡುವವರಂತೆ ಏನು ಕೊರತೆ ಆಗಬಾರ್ದು ಕೃಷ್ಣ ನಮ್ಮ ಮನೆ ಕರೆಸಿ ಪಾದಪೂಜೆ ಮಾಡಿಬಿಡೋಣ ಎಷ್ಟು ದಿವಸ ಬೇಕಾದರೂ ಇರಲಿ ಅಂತ ಹೇಳುವಾಗ ಬೇಕಂತ ಅವನನ್ನು ಕೃಷ್ಣ ಕೆಣಕುವುದಕ್ಕೆ ಅನೇಕ ಮಾತುಗಳನ್ನು ಆಡ್ತಾನೆ ಇದು ಮೂಲ ಗ್ರಂಥಗಳಲ್ಲಿಲ್ಲ ಸ್ವಲ್ಪ ರಂಜನೆ ಆಗುವಂತೆ ಹಿರಿಯರು ಹೇಳುವುದುಂಟು ಈ ಜಾಗದಲ್ಲಿ ಕೃಷ್ಣ ಹೇಳ್ತಾನಂತೆ ಬಲರಾಮನಿಗೆ ನೋಡು ಈ ಸನ್ಯಾಸಿಗಳ ಕಾಟ ಬೇಡ ನಮಗೆ ಇದೋ ದ್ವಾಪರ ಯುಗದ ಕೊನೆ ಯಾರು ಕಪಟವೋ ಯಾರು ನಿಜವೋ ಯಾರು ಡೋಂಗಿಯೋ ಗೊತ್ತಾಗೋದಿಲ್ಲ ಆಮೇಲೆ ನಮ್ಮನ್ನು ಬೈಬೇಡ ಅಂತ ಹೇಳಲಾಗಿ ಈ ಪ್ರತಿಯೊಂದಕ್ಕೂ ಅಪಶಕನ ನುಡಿತೀಯೇ ಸುಮ್ಮನೆ ಇರು ಅಂಥೇಳಿ ಆ ಸನ್ಯಾಸಿ ಅರ್ಜುನ ಅಂತ ಗೊತ್ತಿರದೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಮನೆ ಕರ್ಕೊಂಡ್ಬರ್ತಾನೆ ಅಲ್ಲಿ ಬಲರಾಮ ಕರ್ಕೊಂಡು ಬಂದಮೇಲೆ ಆ ಸನ್ಯಾಸಿಯ ಕಟ್ಟುಪಾಡುಗಳನ್ನು ಪೂರೈಸಬೇಕಲ್ಲ ವಿವಾಹಿತ ಸ್ತ್ರೀಯರು ಕಣ್ಣೆದುರಿಗೆ ಬರುವ ಹಾಗಿಲ್ಲ ಬ್ರಹ್ಮಚಾರಿಗಳು ಗಂಡಸರು ಬರ್ತಕ್ಕದ್ದಲ್ಲ ಇನ್ನು ಕನ್ಯಾ ಸ್ಥಿತಿಯಲ್ಲಿರ್ತಕ್ಕಂಥ ಒಬ್ಬಳು ಮಾತ್ರ ನಮಗೆ ಪೂಜೆಗೆ ನಿತ್ಯ ಏರ್ಪಾಡು ಮಾಡಬೇಕು ಅಂತ ಹೇಳಿದಾಗ
ಬಲರಾಮ ಸಂತೋಷದಿಂದ ಸುಭದ್ರೆಯನ್ನು ಏರ್ಪಾಡು ಮಾಡ್ತಾನೆ. ಸುಭದ್ರೆ ಮತ್ತು ಅರ್ಜುನ ಪರಸ್ಪರ ಪೂಜಾ ಕಾಲದಲ್ಲಿ ಸೇರಿದಾಗಲೆಲ್ಲ ಒಬ್ಬರೊಬ್ಬರನ್ನು ನೋಡಿಕೊಂಡು ಅವರಲ್ಲಿ ಪ್ರೀತಿ ಅಂಕುರವಾಗಿ ಒಂದು ದಿವಸ, ಒಂದು ಹುಣ್ಣಿಮೆಯ ದಿವಸ ರೈವತ ಪರ್ವತದಲ್ಲಿ ಕೌಮುದಿ ಮಹೋತ್ಸವವನ್ನು ಯಾದವರೆಲ್ಲ ಆಚರಣೆ ಮಾಡುವ ಸಂದರ್ಭದಲ್ಲಿ ಗುಟ್ಟಾಗಿ ಒಂದು ದುರ್ಗಿ ದೇವಸ್ಥಾನದಲ್ಲಿ ಅರ್ಜುನ ವೇಷವನ್ನು ವಿಸರ್ಜಿಸಿ ರಾತ್ರಿ ಎಲ್ಲರೂ ಮಧುಪಾನದಲ್ಲಿ ಮತ್ತರಾಗಿದ್ದಾಗ ಆ ಸುಭದ್ರೆಯನ್ನು ಅಪಹರಿಸಿಕೊಂಡು ಹೋಗ್ತಾನೆ. ಕೃಷ್ಣನಿಗೊಂದು ಯೋಚನೆ, ಈಗಾಗಲೇ ಅರ್ಜುನನಿಗೆ ಮದುವೆ ಆಗಿದೆ, ಅಲ್ಲಿ ದ್ರೌಪದಿ ಇದ್ದಾಳೆ, ಪಂಚಪಾಂಡವರಿದ್ದು ಉಳಿದವರೆಲ್ಲ ಇದ್ದಾರೆ. ದ್ರೌಪದಿಯ ಸಿಟ್ಟು ಬಂದರೆ ತಡೆಯೋದು ಕಷ್ಟ, ಅವಳು ಅಗ್ನಿಪುತ್ರಿ. ಇನ್ನೊಂದು ಹೆಂಡ್ತಿಯನ್ನು ಅರ್ಜುನ ಕರ್ಕೊಂಬಂದರೆ ಸಿಟ್ಟುಗೆದ್ದು ಏನು ಅನರ್ಥವಾಗುತ್ತೋ ಅದಕ್ಕೋಸ್ಕರವಾಗಿ ಅರ್ಜುನನ ಕಿವಿಯಲ್ಲಿ ಹೇಳ್ತಾನೆ, ಊರು ಸಮೀಪಿಸ್ತಾ ನೋಡಪ್ಪ, ಇವಳನ್ನು ನಮ್ಮ ದ್ವಾರಕೆಯ ಗೊಲ್ಲತಿಯ ವೇಷದಲ್ಲಿ ಕರ್ಕೊಂಡು ಹೋಗಬೇಕು, ಗೋಪಾಲಿಕಾ ವಧು. ಅದಕ್ಕೇನೇನು ಬೇಕು ಆ ಅಲಂಕಾರಗಳನ್ನೆಲ್ಲ ಕೊಟ್ಟು ಕಳಿಸ್ತಾನೆ ಕೃಷ್ಣ. ಪಾರ್ಥ ಪ್ರಸ್ಥಾಪಯಾಮಾಸ ಕೃತ್ವ ಗೋಪಾಲಿಕಾ ವಪುಹು ರಕ್ತ ಕೌಶೇಯ ವಾಸಿನೀಂ. ಈ ಗುಜರಾತ್ ಪ್ರಾಂತದ ಸ್ತ್ರೀಯರಿಗೆ ಈ ಕೆಂಪು ಉಡುಗೆಗಳನ್ನು ಕಂಡರೆ ತುಂಬ ಇಷ್ಟ. ರಾಜಸ್ಥಾನಿ ಸ್ತ್ರೀಯರಿದ್ದ ಹಾಗೆ, ಲಮಾಣಿಯರಿದ್ದ ಹಾಗೆ, ಅಂಥ ದಿವ್ಯವಾದ ಉಡುಪು, ಎಡಗಡೆ ಮೈ ಮೇಲೆ ಬರುವ ಹಾಗೆ ತಲೆಯಲ್ಲಿ ಮುಸುಕು ಹಾಕ್ಕೊಳ್ಳುವಂಥ ಸುಂದರವಾದ ವೇಷ, ಅದೆಲ್ಲ ಚಿತ್ರ ಕೊಟ್ಟಿದ್ದಾರೆ. ಸ್ಮಾಲ್ ಡೀಟೇಲ್ಸ್, ಮಹಾಭಾರತದಲ್ಲಿ ಎಂಥ ಚಿತ್ರ ಕೊಟ್ಟಿದ್ದಾರೆ. ಅರ್ಜುನ ಊರಿಗೆ ಬಂದ, ಬರ್ತಾ ಇದ್ದಾನೆ ಅಂತ ತಿಳ್ಕೊಂಡು ಉಳಿದ ಪಾಂಡವರು ಅರ್ಜುನನ ಸ್ವಾಗತಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಂಡು ಧೌಮ್ಯರನ್ನು ಮುಂದಿಟ್ಟುಕೊಂಡು ರಾಜಾಶೀರ್ವಾದವನ್ನು ಮಾಡ್ತಾರೆ. ಪಕ್ಕದಲ್ಲಿ ಒಬ್ಬ ಹುಡುಗಿ ಇದ್ದದ್ದನ್ನು ನೋಡಿ ದ್ರೌಪದಿ ಬೆಚ್ಚಿ ಬೀಳ್ತಾಳೆ, ಗಂಡನ ಮುಖವನ್ನು ನೋಡ್ತಾಳೆ. ಅರ್ಜುನ ಹೇಳ್ದ, ಏನಿಲ್ಲ, ದ್ವಾರಕೆಗೆ ಹೋಗಿದ್ದೆ ಪ್ರಭಾಸ ಕ್ಷೇತ್ರದಿಂದ, ಸೇವೆಗಿರಲಿ ನಿನ್ನ ಸೇವೆಗೆ ಅಂತ ಬಳುವಳಿಯಾಗಿ ಕೊಟ್ಟಿದ್ದಾನೆ ದ್ರೌಪದಿ, ನಿನ್ನ ಸೇವೆಗೆ ಅಂತ ಕೃಷ್ಣ ಕಳಿಸಿದ ಹುಡುಗಿ ಇವಳು ಅಂತ ಹೇಳಲಾಗಿ ಮೋಸ ಹೋಗಿಬಿಡ್ತಾಳೆ ದ್ರೌಪದಿ ದೇವಿ. ಕರ್ಕೊಂಬರ್ತಾಳೆ, ಆದರೆ ಅವಳು ತುಂಬ ಭಯಭಕ್ತಿಯಿಂದ ಅರ್ಜುನನ ಮುಖವನ್ನೂ ನೋಡದೆ ದ್ರೌಪದಿಯ ಮನಸ್ಸನ್ನು ಗೆಲ್ಲುವಂತೆ ಪರಿಚಾರಿಕೆಯಾಗಿ ಅನೇಕ ದಿವಸ ಇದ್ದ ಮೇಲೆ ಒಂದು ದಿವಸ ಗುಟ್ಟು ಬಯಲಾಗ್ತದೆ. ಗುಟ್ಟು ಬಯಲಾದ ಮೇಲೆ ಅರ್ಜುನನನ್ನು ಹಾಸ್ಯ ಮಾಡ್ತಾಳೆ, ಮಹಾರಾಯರೇ, ಒಬ್ಬ ಮನುಷ್ಯನಿಗೆ ಎರಡನೇ ಪತ್ನಿ ಇರಬಾರ್ದು ಅಂತ ನಾನು ಹೇಳುವುದಿಲ್ಲ, ಆದರೆ ಪ್ರಣಯದಲ್ಲಿ ಹಾಸ್ಯ ಮಾಡ್ತೇನೆ. ತತ್ರ ಇವ ಗಚ್ಚ ಕೌಂತೆಯ ಯತ್ರ ಸತ್ವದಾತ್ಮಜ ಸುಬದ್ಧಸ್ಯ ಅಭಿಭಾರಸ್ಯ ಪೂರ್ವಬಂಧ ಶ್ಲಥಾಯತೆ. ಈ ವಾಕ್ಯ ಎಷ್ಟು ಸುಂದರವಾಗಿದೆ ನೋಡಿ. ಒಂದು ಭತ್ತದ ಪೈರುಗಳ ಗಂಟು ಹೊರೆ ಅಂತ ಇಟ್ಕೊಳ್ಳಿ, ಹುಲ್ಲಿನ ಕಂತೆ, ಅದಕ್ಕೆ ಒಂದು ಸಲ ಒಂದು ಹಗ್ಗವನ್ನು ಕಟ್ಟಿದರೆ ಭದ್ರವಾಗಿರುತ್ತೆ. ಅದು ಗಟ್ಟಿಯಾಗಿದೆಯೋ ಇಲ್ಲವೋ ಅಂತ ಅನುಮಾನ ಪಡ್ತಾ ಇನ್ನೊಂದು ಕಟ್ಟನ್ನು ಬಲವಾಗಿ ಕಟ್ಟಿದರೆ ಮೊದಲನೇ ಕಟ್ಟು ಬಿಟ್ಟು ಹೋಗುವಂತೆ. ಈ ಎರಡನೇ ಹುಡುಗಿಯಲ್ಲಿ ನಿಮಗೆ ಪ್ರೀತಿ ಹೆಚ್ಚಾಯಿತು, ನಮ್ಮ ಕೃಷ್ಣನ ತಂಗಿ ಸುಭದ್ರೆ ಅಲ್ಲವೇ ಇವಳು, ನನಗೆ ಗೊತ್ತಿಲ್ಲವೇ, ಇರಲಿ ಇರಲಿ, ಹಳೆ ಹೆಂಡತಿ ತಗೊಂಡು ಏನು ಮಾಡ್ತೀರಿ ಅಂತ ತನ್ನನ್ನು ನಿಂದಿಸಿಕೊಳ್ಳುವಂತೆ ಕೆಲವು ವಾಕ್ಯಗಳನ್ನು ಹಾಡ್ತಾಳೆ. ಒಳ್ಳೆ ಹಾಸ್ಯಪ್ರಜ್ಞೆ ಇದ್ದವಳು ದ್ರೌಪದಿ, ಶಾಸ್ತ್ರ ಚತುರೆ, ಸಂಗೀತ ಚೆನ್ನಾಗಿ ಬಲ್ಲವಳು, ನೋಡೋಕೆ ಚೆನ್ನಾಗಿದ್ದವಳು. ಹೀಗಾಗಿ ದ್ರೌಪದಿ ಸುಭದ್ರೆಯ ಮೇಲೆ ಏನು ಕೋಪಗೊಳ್ಳುವ, ಭುಗಿಲೇಳುವ ಪ್ರಸಂಗವಿತ್ತು, ಅದು ಉಪಾಯದಲ್ಲಿ ತಪ್ಪಿತು. ಆಮೇಲೆ ಅಲ್ಲೇ ಮನೆಯಲ್ಲಿಯೇ ಇಟ್ಟುಕೊಂಡ್ರು. ಸ್ವಲ್ಪ ದಿವಸದಲ್ಲಿ ಅವಳು ಗರ್ಭಿಣಿಯಾದಳು. ಗರ್ಭಿಣಿಯಾಗಿ ತವರು ಮನೆಗೆ, ದ್ವಾರಕೆಗೆ ಕೃಷ್ಣ ಬಲರಾಮರು ಬಂದು ಕರ್ಕೊಂಡು ಹೋದರು. ಮುಂದೆ ಸುಂದರವಾದ ಕಥೆ. ಅವಳು ಗರ್ಭಿಣಿಯಾಗಿದ್ದಾಗ ಮೂಲ ಭಾರತದಲ್ಲಿ ವಿಸ್ತಾರವಾಗಿಲ್ಲ, ಅವಳು ಕುತೂಹಲ ಪ್ರತಿನಿತ್ಯ ಅಣ್ಣನನ್ನು ಪೀಡಿಸ್ತಾ ಇದ್ಲು ಸುಭದ್ರೆ. ಕೃಷ್ಣ ನನಗೆ ಹೊತ್ತು ಹೋಗ್ತಾ ಇಲ್ಲ, ಏನಾದ್ರು ಕಥೆ ಹೇಳು. 7 ತಿಂಗಳಾಗಿತ್ತು ಗರ್ಭ. 7ನೇ ತಿಂಗಳಲ್ಲಿ ಗರ್ಭಸ್ಥ ಶಿಶುವಿಗೆ ಹೊರಗಡೆ ಮಾತನಾಡಿಸಿದರೆ ಕೇಳಿಸುತ್ತೆ ಎನ್ನುವ ಒಂದು ಭಾವ, ಇದು ಬಯಲಾಜಿಕಲ್ ಟ್ರೂತ್ ಹೇಳ್ತಾರೆ. ಅದಕ್ಕಾಗಿಯೇ ಆ ಹೊತ್ತಲ್ಲಿ ಗರ್ಭಿಣಿ ತಾಯಿಗೆ ಸಂಗೀತವನ್ನು ಕೇಳಿಸುವುದು, ಭಾಗವತವನ್ನು ಓದಿಸುವುದು, ವೇದಾಂತ ಶ್ರವಣ ಮಾಡಿಸುವುದು, ಹರಿಕಥಾ ಕೇಳುವುದು, ದೇವಸ್ಥಾನ ಕರ್ಕೊಂಡು ಹೋಗುವುದು, ಪುಣ್ಯ ತೀರ್ಥಾಲಾಪಗಳನ್ನು ಮಾಡುವುದು, ಆ ಮಗುವಿಗೆ ಒಳ್ಳೆಯ ಸಂಸ್ಕಾರವಾಗಲಿ ಅಂತ. ಈ ಹೊಟ್ಟೆಯಲ್ಲಿ ಅಭಿಮನ್ಯು ಕೂತಿದೆ ಅವಳಿಗೆ. ಕೃಷ್ಣ ಕೇಳಿದ, ಏನು ಕಥೆ ಬೇಕು ನಿನಗೆ, ರಾಮಾಯಣ ಹೇಳಲೆ? ರಾಮಾಯಣ ಬೇಡ,
दशावतार हेळ्ळे, दशावतार बेड, मनेन् कथे बेकु, नन्गे युद्धद कथेयन्न हेळु अन्त केळ्ताळे। अय्यो, एल्ल बिट्टु युद्धद कथेयन्न केळ्तीयल्ल, सरि अदन्न हेळ्तेने केळु अन्त हेळि। आ युद्धदल्लि शस्त्र अस्त्रगळ उपयोगवन्न हेगे माडुवुदु, सैन्यगळ जमावणेयन्न हेगे माडुवुदु, अदक्केल्ल नावु ई मुंदे बरतक्कंत सैन्य जमावणेय ई आकारगळन्नु हेळ्तेवे। गरुडाकारदल्लि व्यूहरचने अंत हेळ्तेवल्ल, चक्रव्यूह, पद्मव्यूह, अर्धपद्मव्यूह, सौरव्यूह, ई व्यूहगळ रचने इदन्नु कुरितु अंत हेळुवाग कृष्ण अनेक नीतिगळन्नु हेळ्ता, अभिमन्युविगे ओळगिद्दवनिगे केळिसुवंते, ताई केळ्ता इरुवंते, ತಾಯಿ ಕೇಳಿ ಕೇಳಿ ಎಲ್ಲಿ ನಿದ್ದೆ ಮಾಡ್ತಾಳೋ ಅಲ್ಲಿ ನಿಲ್ಲಿಸ್ತಾ ಇದ್ದಾಗ, ಒಂದು ದಿವಸ ಚಕ್ರವ್ಯೂಹದ ಕಥೆ ಅರ್ಧ ಹೇಳಿರುವಾಗ ಒಳಗಿದ್ದ ಮಗು ಹೂ ಅಂತ ಇನ್ನು ಹೂಗುಟ್ಟಿದಾಗ ಕೃಷ್ಣ ನಿಲ್ಲಿಸಿಬಿಡ್ತಾನೆ. ಒಳಗೆ ಹೋಗುವುದು ಗೊತ್ತಾಯಿತು, ಅಭಿಮನ್ಯುವಿಗೆ ಚಕ್ರವ್ಯೂಹದಿಂದ ಹೊರಗೆ ಬರುವುದು ಗೊತ್ತಾಗಲಿಲ್ಲ ಅನ್ನುವ ಕಥೆಗೆ ಒಂದು ಎಳೆ ಸಿಕ್ಕುತ್ತೆ. ಕೃಷ್ಣ ತನ್ನ ತಂಗಿ ದ್ರೌಪದಿಗೆ ಯಾವ್ಯಾವ ವಿದ್ಯೆಗಳ ರಚನೆಯನ್ನು ಕುರಿತು ಹೇಳಿದ ಎಂಬುದು ಭಾಳ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ ಮಹಾಭಾರತದಲ್ಲಿ. ಅದಕ್ಕೆ ವ್ಯಾಖ್ಯಾನಗಳು ಪುಷ್ಟೀಕರಣ ಮಾಡ್ತೇವೆ, ಅದನ್ನು ನೋಡೋಣ.